Hello students, welcome to Income Tax 2 classes. Okay, last class we now basic na income from business, basic na business andre format income from business na yav rithi calculate madodu anta formula format alla tilkondvi. Iga ondu question anna thogona. Idu 2014 question paper alli 14 marks ki bandiruttakanta question. ಫಸ್ಟ್ ನಾನು ಕ್ವಶನ್ ಓದ್ಬಿಡ್ತೀನಿ, ಆಮೇಲಿಂದ ಸೊಲ್ಯೂಷನ್ ಹೆಂಗ್ ಮಾಡೋದು ಅಂತ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2020 ಆಫ್ ಶ್ರೀ ಅಖಿಲ್, ಕಂಪ್ಯೂಟ್ ಟ್ಯಾಕ್ಸಿಬಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಟೂ, ಆಫೀಸ್ ಸ್ಯಾಲರೀಸ್, ಪ್ರೊಪ್ರೈಟರ್ ಸ್ಯಾಲರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಜನರಲ್ ಎಕ್ಸ್ಪೆನ್ಸಸ್, ಬ್ಯಾಡ್ ಡೆಟ್ಸ್, ಅಡ್ವರ್ಟೈಸ್ಮೆಂಟ್, ಫೈರ್, ಇನ್ಶೂರೆನ್ಸ್ ಪ್ರೀಮಿಯಂ, ಇನ್ಕಮ್ ಟ್ಯಾಕ್ಸ್, RVDD, motor car expenses, donation, sales tax, repairs, audit fee, other expenses, depreciation, net profit. And credit side alli, gross profit, interest on government securities, rent from house property, profit on sale of machinery, interest on post office savings bank account, bad debts incurred earlier not allowed, sundry income is to profit and loss account kottirathakanta information. Iga adjustment alli enen ide andre, advertisements includes the cost of signboard 2500, motor car expenses includes 5500 as motor car expenses for private use, repairs includes 2750 of residential house, allowable expenses of depreciation is 18000, other expenses include 2000 related to household expenses. Right? ಈಗ ಇಷ್ಟು ಕ್ವಶನ್ ಅಲ್ಲಿ ಇರ್ತಕ್ಕಂಥದ್ದು ಪಾಯಿಂಟ್ಸ್. ಈಗ ನಾವು ಸೊಲ್ಯೂಷನ್ ಮಾಡಬೇಕು ಅಂದ್ರೆ ಫಸ್ಟ್ ನಾವ್ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಸರ್, ನಮ್ಗೆ ಕ್ಲಿಯರ್ ಆಗಿ ನಿಧಾನಕ್ಕೆ ಹೇಳ್ಕೊಡ್ತೀವಿ. ಓಕೆನಾ? ಈಗ ನಿಮ್ಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಒಂದೇ ಒಂದು ಪಾಯಿಂಟ್ ಮಾತ್ರ ನೋಡ್ಬೇಕು. ಅದೇನಪ್ಪಾ ಅಂದ್ರೆ ನೆಟ್ ಪ್ರಾಫಿಟ್ ಎಷ್ಟಿದೆ. ನೆಟ್ ಪ್ರಾಫಿಟ್ ನಮ್ಗೆ 314600 ರುಪೀಸ್ ಇದೆ. 314600 ರುಪೀಸ್ ನೆಟ್ ಪ್ರಾಫಿಟ್ ಇದೆ. ಫಸ್ಟ್ ಅದೊಂದನ್ನ ಹಾಕೊಳ್ಳಿ, ಆಮೇಲಿಂದ ಅಡ್ಜಸ್ಟ್ಮೆಂಟ್ಸ್ ಬನ್ನಿ. ನೋಡಿ, ಅಡ್ಜಸ್ಟ್ಮೆಂಟ್ಸ್ ಅಲ್ಲಿ ನೋಡಿದಾಗ ಈ ಪ್ರಾಬ್ಲಮ್ ಎಲ್ಲ ನೋಡ್ಬೇಕಾದ್ರೆ ನಾವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಇದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ವಾ, ಇದು ಬಿಸ್ನೆಸ್ ಇನ್ಕಮ್ ಅಲ್ವಾ. ಈ ನಾಲ್ಕು ಪಾಯಿಂಟ್ ನ ನೋಡ್ಕೊಂಡ್ರೆ ಸಾಕು. ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ವಾ ಎರಡು ಪಾಯಿಂಟ್, ಎಕ್ಸ್ಪೆನ್ಸಸ್ ಅಲ್ವಾ, ಇನ್ಕಮ್ ಅಲ್ವಾ, ಅಂದ್ರೆ ಬಿಸ್ನೆಸ್ ಗೆ ಇನ್ಕಮ್ ಅಲ್ವಾ. ಈಗ ಫಸ್ಟ್ ಅಡ್ಜಸ್ಟ್ಮೆಂಟ್ ಏನ್ ಹೇಳ್ತಾ ಇದೆ, ಅಡ್ವರ್ಟೈಸ್ಮೆಂಟ್ ಇನ್ಕ್ಲೂಡ್ ದಿ ಕಾಸ್ಟ್ ಆಫ್ ಸೈನ್ ಬೋರ್ಡ್ 2500 ಅಂತ ಇದೆ. ನೋಡಿ, ಸೈನ್ ಬೋರ್ಡ್ ಅಂದ್ರೆ ಏನು, ಅಂಗಡಿ ಮುಂದೆ ಹಾಕಿರ್ತಾರೆ ಗೊತ್ತಾ, ಒಂದ್ ದೊಡ್ಡದು ಹೋರ್ಡಿಂಗ್ ಹಾಕಿರ್ತಾರೆ, ಐರನ್ ಪ್ಲೇಟ್ಸ್ ಎಲ್ಲ ಇರುತ್ತೆ, ಐರನ್ ಪ್ಲೇಟ್ಸ್ ಎಲ್ಲ ಇರುತ್ತೆ, ಬ್ಯೂಟಿಫುಲ್ ಆಗಿ ಕಲರ್ ಕಲರ್ ಆಗಿ ಲೈಟಿಂಗ್ಸ್ ಎಲ್ಲ ಇರುತ್ತೆ. ನೋಡಿ, ಯಾವುದೇ ಹೋರ್ಡಿಂಗ್ ಸೈನ್ ಬೋರ್ಡ್ ಒಂದು ಬಿಸ್ನೆಸ್ ಗೆ ಅದು ಅಸೆಟ್ ಆಗಿರುತ್ತೆ ಹೊರತು ಅದು ಎಕ್ಸ್ಪೆನ್ಸಸ್ ಆಗಿರೋದಿಲ್ಲ. ನೋಡಿ, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು, ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಅಂದ್ರೆ ಟೆಲಿವಿಷನ್ ಅಲ್ಲೋ, ಟಿವಿನಲ್ಲೋ, ಪಾಂಪ್ಲೆಟ್ಸ್ ಅಲ್ಲೋ, ಹ್ಯಾಂಡ್ ಔಟ್ಸ್ ಅಲ್ಲೋ, ಅಥವಾ ಬೇರೆ ರೀತಿಯಾಗಿರ್ತಕ್ಕಂತ ಪಬ್ಲಿಸಿಟಿ ಕೊಟ್ರೆ ಓಕೆನಾ, ಅಂತದನ್ನ ನಾವು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಆದ್ರೆ ಇವ್ರು ಏನ್ ಮಾಡಿದ್ದಾರೆ, ಟೋಟಲ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್ ನಮ್ಮ ಹತ್ರ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ 22,500 ಇದೆ. ಅದರಲ್ಲಿ 2,500 ರುಪೀಸ್ ಅಷ್ಟು ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸಸ್. ಏನ್ ಖರ್ಚು ಮಾಡಿದೀವಿ ಅಂತ ಹೇಳಿದ್ರೆ, ಸೈನ್ ಬೋರ್ಡ್ ಗೆ ಅಂದ್ರೆ ಒಂದು ದೊಡ್ಡ ಹೋರ್ಡಿಂಗ್ ಮಾಡಿಸೋದಕ್ಕೆ 2,500 ರುಪೀಸ್ ಖರ್ಚಾಗಿದೆ. ಅದು ಅಸೆಟ್ ಆಗಿರೋದ್ರಿಂದ ಅದು ಎಕ್ಸ್ಪೆನ್ಸಸ್ ಅಲ್ಲ. ಆದ್ರೆ ಈ ಬಿಸ್ನೆಸ್ ಮ್ಯಾನ್ ಏನ್ ಮಾಡಿದಾನೆ, ತಪ್ಪಾಗಿ ಸೈನ್ ಬೋರ್ಡ್ ಗೆ ಆಗಿರ್ತಕ್ಕಂತ ಅಮೌಂಟ್ ಏನ್ ಪೇಮೆಂಟ್ ಮಾಡಿದಾನೆ ಅದನ್ನ ಎಕ್ಸ್ಪೆನ್ಸಸ್ ಅಂತ ತೋರಿಸಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನ ನಾವು ಏನ್ ಮಾಡಬೇಕು, ಇನ್ಅಡ್ಮಿಸಬಲ್ ಮಾಡಬೇಕು. ಅಂದ್ರೆ 2500 ಬಿಸ್ನೆಸ್ ಡೇ ಇಲ್ಲ ಅಂತ ಹೇಳ್ತಾ ಇಲ್ಲ, ಆದ್ರೆ ಅದು ಎಕ್ಸ್ಪೆನ್ಸಸ್ ಅಲ್ಲ, ಅದೆಂತದ್ದು ಅಸೆಟ್ ಅದು. ಸೊ ಅದಕ್ಕೋಸ್ಕರ ಅಡ್ವರ್ಟೈಸ್ಮೆಂಟ್
2,500 rupees inadmissible. Andre ಇದು business ಗೆ ಸಂಬಂಧ ಪಟ್ಟಿರೋದು ಅಲ್ಲ, ಸಂಬಂಧ ಪಟ್ಟಿರೋದೆ ಆದ್ರೆ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಏನ್ ಹೇಳುತ್ತೆ, ಯಾವ್ದಾದ್ರು ಅಸೆಟ್ ಪರ್ಚೇಸ್ ಮಾಡಿದ್ರೆ ದಯವಿಟ್ಟು ಅದನ್ನ ಎಕ್ಸ್ಪೆನ್ಸಸ್ ಅಂತ ಹಾಕ್ಬೇಡಿ ಅಂತ ಹೇಳುತ್ತೆ. ಆದ್ರೆ ಇವ್ರೇನ್ ಮಾಡಿದ್ದಾರೆ, ಸೈನ್ ಬೋರ್ಡ್ ಹಾಕಿರೋದ್ರಿಂದ ಅದು ಅಸೆಪ್ಟ್ ಆಗಿರೋದ್ರಿಂದ ನಾವು 2,500 ನ ಆಡ್ ಮಾಡಿದ್ವಿ. ಅಲ್ಲಿಗೆ ಮೊದಲನೇ ಅಡ್ಜಸ್ಟ್ಮೆಂಟ್ ಮುಗೀತು, ಹಾಗೆ ಅಡ್ವರ್ಟೈಸ್ಮೆಂಟ್ ಕೂಡ ಮುಗೀತು, ಪ್ರಾಫಿಟ್ ಅನ್ನು ಲಾಸ್ ಕೊಂಡ್ವಿ. ಎರಡನೇ ಪಾಯಿಂಟ್, ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ 5,500 ಆಸ್ ಎ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಫಾರ್ ಪ್ರೈವೇಟ್ ಯೂಸ್ ಅಂತ ಹೇಳಿದ್ದಾರೆ. ನೋಡಿ, ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಅಂತ 6,000 ರೂಪಾಯಿ ಇದೆ ಪ್ರಾಫಿಟ್ ಅನ್ನು ಲಾಸ್ ಕೊಂಡ್ವಿ. ಇದರಲ್ಲಿ ಇವನು ಬಿಸ್ನೆಸ್ ಮ್ಯಾನ್ ಏನ್ ಮಾಡಿದ್ದಾನೆ ಅಂದ್ರೆ, ಯಾರು ಶ್ರೀ ಅಖಿಲ್ ಅನ್ನೋರು ಏನ್ ಮಾಡಿದ್ದಾರೆ ಗೊತ್ತಾ, 5,500 ರೂಪಾಯಿ ಎಕ್ಸ್ಪೆನ್ಸಸ್, ಕಾರ್ ಆಗಿರುವಂತ ಎಕ್ಸ್ಪೆನ್ಸಸ್, ಪ್ರೈವೇಟ್ ಯೂಸ್ ಆಗಿರುವಂತದ್ದು. ನೋಡಿ, ಕಾರ್ ತಗೊಂಡು ಬಿಸ್ನೆಸ್ ಪರ್ಪಸ್ ಗೆ ಅಂತ ಓಡಾಡಿದ್ರೆ ಅದನ್ನ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ತಗೋಬಹುದು. ಆದ್ರೆ 6,000 ರೂಪೀಸ್ ಅಲ್ಲಿ 5,500 ಅವನು ಅವನ ಹೆಂಡತಿ ಕುತ್ಕೊಂಡು ಊರಲ್ಲ ಸುತ್ತಾಡಿದ್ದಾರೆ, ಟ್ರಿಪ್ ಹೋಗಿದ್ದಾರೆ, ಅಲ್ಲಿಗೆ ಪ್ರೈವೇಟ್ ಆಗಿ ಅದು ಏನಾಗಿರುತ್ತೆ, ಪ್ರೈವೇಟ್ ಎಕ್ಸ್ಪೆನ್ಸಸ್ ಪರ್ಸನಲ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ನಾವು ಅದನ್ನ ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡ. ಕಾರ್ ಎಕ್ಸ್ಪೆನ್ಸಸ್ 5,500 ರೂಪೀಸ್ ನ ನಾನು ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡ್ತೀನಿ. ಅಲ್ಲಿಗೆ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಆಯ್ತು, ಅಡ್ಜಸ್ಟ್ಮೆಂಟ್ ನಂಬರ್ 2 ಆಯ್ತು. ಈಗ ಮೂರನೇ ಅಡ್ಜಸ್ಟ್ಮೆಂಟ್ ಬರೋಣ. ರಿಪೇರ್ಸ್ ಇನ್ಕ್ಲೂಡ್ಸ್ 2,750 ಫಾರ್ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ರಿಪೇರ್ಸ್ ಅಂತ ಹೇಳಿ 18,750 ಇದೆ. ಈ 18,750 ರೂಪೀಸ್ ನಲ್ಲಿ ಅವನ ಮನೆ ಏನೋ ರಿಪೇರಿ ಆಗಿತ್ತು ಅನ್ಸುತ್ತೆ, ಅದಕ್ಕೆ 2,750 ರೂಪೀಸ್ ಕೊಟ್ಟು ರಿಪೇರಿ ಮಾಡಿಸಿದ್ದ. ಅವನು 2,750 ರೂಪಾಯಿ ಎಕ್ಸ್ಪೆನ್ಸಸ್ ಆಗಿದೆ, ರಿಪೇರಿ ಆಗಿದೆ ಅಂತ ಹೇಳ್ಬಿಟ್ಟು ಅವನ್ ಮನೆಗೆ ರಿಪೇರಿ ಮಾಡಿಸಿರೋದನ್ನ ಎಕ್ಸ್ಪೆನ್ಸಸ್ ನ ತಗೊಂಡು ಬಿಸ್ನೆಸ್ ನಲ್ಲಿ ಇನ್ಕ್ಲೂಡ್ ಮಾಡ್ಬಿಟ್ಟಿದ್ದ. ಸೊ ದೇರ್ಫೋರ್ ಆ 2,750 ಏನ್ ರಿಪೇರ್ ಎಕ್ಸ್ಪೆನ್ಸಸ್ ಫಾರ್ ರೆಸಿಡೆನ್ಶಿಯಲ್ ಹೌಸ್ ಇದೆ, ಅದನ್ನ ನಾವೇನಂತ ಕನ್ಸಿಡರ್ ಮಾಡೋಣ, ಇನ್ಅಡ್ಮಿಸಿಬಲ್ ಅಂದ್ರೆ ಬಿಸ್ನೆಸ್ ಗೆ ಸಂಬಂಧ ಪಟ್ಟಿಲ್ಲ. ಸೊ ರಿಪೇರ್ಸ್ 2,500 ರೂಪೀಸ್ ನ ಏನ್ ಮಾಡೋಣ, ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡ. 2,750 ನೆಕ್ಸ್ಟ್ ಅಲೋವಬಲ್ ಡಿಪ್ರಿಸಿಯೇಷನ್ ಈಸ್ 18,000 ಅಂತ ಹೇಳ್ತಾರೆ. ಆದ್ರೆ ನಮಗೆ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ನೋಡಿದ್ರೆ ನಮ್ಗೆ ಡಿಪ್ರಿಸಿಯೇಷನ್ ಅಂತ ಹೇಳಿ 21,000 ಇದೆ. ಇವನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 21,000 ಅಂತ ತೋರಿಸ್ಬಿಟ್ಟಿದ್ದಾನೆ ಡಿಪ್ರಿಸಿಯೇಷನ್. ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾರೆ, ಅಲೋವಬಲ್ ಅಂದ್ರೆ ಏನು, ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ ನಿಮ್ಮ ಬಿಸ್ನೆಸ್ ಅಸೆಟ್ಸ್ ಡಿಪ್ರಿಸಿಯೇಷನ್ ಬರೀ 18,000 ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಈ ಮನುಷ್ಯ ಏನ್ ಮಾಡಿದ್ದಾನೆ, ಈ ಬಿಸ್ನೆಸ್ ಮ್ಯಾನ್ 21,000 ಆಗಿದೆ ಅಂತ ತೋರಿಸ್ಬಿಟ್ಟಿದ್ದಾನೆ. ಈ ತರ ಆದಾಗ ದಯವಿಟ್ಟು ಕೇಳಿಸ್ಕೊಳ್ಳಿ, ಡಿಪ್ರಿಸಿಯೇಷನ್ ಅಂತ ಹೇಳಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೂ ಇದ್ರು, ಅಡ್ಜಸ್ಟ್ಮೆಂಟ್ ಅಲ್ಲೂ ಇದ್ರೆ, ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೂ ಇದ್ರು, ಅಡ್ಜಸ್ಟ್ಮೆಂಟ್ ಅಲ್ಲೂ ಇದ್ರೆ ನಾವೇನ್ ಮಾಡ್ಬೇಕು ಗೊತ್ತಾ, ಡಿಪ್ರಿಸಿಯೇಷನ್ ಅಂತ ಹೇಳಿ ಎಷ್ಟ್ ಅಮೌಂಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇತ್ತು ಅದನ್ನ ಆಡ್ ಮಾಡಿ, ಓಕೆನಾ. ಹಾಗೆ ಅಮೌಂಟ್ ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಎಷ್ಟಿದೆ ಅದನ್ನ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಅನ್ನೋ ಕಡೆ ಆಗಿ, ಅಲ್ಲಿಗೆ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ರೂಲ್ಸ್ ರೂಲ್ಸ್ ಪ್ರಕಾರ ಎಷ್ಟಾಗಬೇಕಾಗಿತ್ತು, 18,000 ರೂಪೀಸ್ ಆಗಿ, ಓಕೆನಾ. ಓಕೆ ಡೂ ಕ್ಯಾರಿ ಆನ್. ಓಕೆ, ಸೊ ಅಂದ್ರೆ ಡಿಪ್ರಿಸಿಯೇಷನ್ ಏನಾದ್ರು ಅವನು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಒಂದು ಅಮೌಂಟ್ ಕೊಟ್ಟಿದ್ದು, ಅಡ್ಜಸ್ಟ್ಮೆಂಟ್ ಅಲ್ಲಿ ಒಂದು ಅಮೌಂಟ್ ಕೊಟ್ಟಿದ್ರೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಇರೋದನ್ನ ಇಲ್ಲಿ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ಆಡ್ ಮಾಡ್ತೀವಿ. ಅದೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಕ್ಕಂತ ಡಿಪ್ರಿಸಿಯೇಷನ್ ಅನ್ನ ಲೆಸ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಅಲ್ಲಿ ಹಾಕ್ತೀವಿ. ಅರ್ಥ ಆಯ್ತಾ? ಓಕೆ ಸರ್. ಓಕೆ, ಈಗ ಸರ್ ಸಪೋಸ್ ಡಿಪ್ರಿಸಿಯೇಷನ್ ಅಂತ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿಲ್ಲ ಸರ್, ಆವಾಗ ಏನ್ ಮಾಡೋದು? ನೋಡಿ, ಡಿಪ್ರಿಸಿಯೇಷನ್ ಅಂತ ಹೇಳಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿಲ್ಲ, ಬರೀ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ. ಆಗ ದಯವಿಟ್ಟು ಆ ಡಿಪ್ರಿಸಿಯೇಷನ್ ಅನ್ನ ನೀವು ಎಲ್ಲೋ ತೋರ್ಸಕ್ಕೆ ಹೋಗ್ಬೇಡಿ, ಓಕೆನಾ. ಈ ಫಾರ್ಮೆಟ್ ಅಲ್ಲಿ ಎಲ್ಲೋ ತೋರ್ಸಲಿಕ್ಕೆ ಹೋಗ್ಬೇಡಿ, ಯಾಕೆಂದ್ರೆ ಡಿಪ್ರಿಸಿಯೇಷನ್
ಆನ್ ಬಿಸ್ನೆಸ್ ಅಸೆಟ್ಸ್ ನ ನಾವು ಏನಂತ ಹೇಳ್ತೀವಿ ಎಕ್ಸ್ಪೆನ್ಸಸ್ ಅಂತಾನೆ ಹೇಳ್ತೀವಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿರುತ್ತೆ ಅದು ಅರ್ಥ ಆಗ್ತಿದೆ ಅವ್ರು ತೋರಿಸಬೇಕು ಆದ್ರೆ ಈ ಕೇಸ್ ಅಲ್ಲಿ ಏನಾಗಿದೆ ಅವ್ರು ತೋರಿಸಿರೋದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 21,000 ಆದ್ರೆ ಆಕ್ಚುಯಲ್ ಆಗಿರೋ ಡಿಪ್ರಿಸಿಯೇಷನ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ 18,000 ಎರಡು ಡಿಫರೆನ್ಸ್ ಇದೆ ಅದಕ್ಕೋಸ್ಕರ 21,000 ಆಡ್ ಮಾಡ್ತೀವಿ ಅಡ್ಜಸ್ಟ್ಮೆಂಟ್ ಅಲ್ಲಿರೋ ಅಮೌಂಟ್ ಅನ್ನ ಮೈನಸ್ ಮಾಡ್ತಾ ಇದೀವಿ ಅಥವಾ ಲೆಸ್ ಮಾಡ್ತಾ ಈಗ ನಾಲ್ಕನೇ ಅಡ್ಜಸ್ಟ್ಮೆಂಟ್ ಆಯ್ತು ಐದನೇ ಅಡ್ಜಸ್ಟ್ಮೆಂಟ್ ಅದರ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ಸ್ 2,000 ರಿಲೇಟೆಡ್ ಟು ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ನೋಡಿ ಅದರ್ ಎಕ್ಸ್ಪೆನ್ಸಸ್ ಅಂತ ಹೇಳಿ 34,000 ತೋರಿಸಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ನಾವೆಲ್ವಾ ಹೋಗಿ ನೋಡಿದ್ವಿ ಎಲ್ಲ ಒಂದೊಂದೇ ಲೆಕ್ಕ ನೋಡಿದ್ವಿ ಅವನು ಕೇಳಿದ್ವಿ ಏನ್ರಿ ಇದು ಯಾವುದು 2,000 ರೂಪಾಯಿ ತೋರಿಸಿದ್ರಲ್ವಾ ಯಾವ್ದ್ರಿ ಇದು ಎಕ್ಸ್ಪೆನ್ಸಸ್ ಅಂತ ಕೇಳಿದ್ರೆ ಸಾರ್ ಇದು ಮನೆ ಖರ್ಚಾಗಿತ್ತು ಸಾರ್ ಅಂತ ಹೇಳಿ ಮನೆ ಖರ್ಚನ್ನ ತಗೊಂಬಂದು ಯಾಕೆ ಬಿಸ್ನೆಸ್ ನಲ್ಲಿ ಹಾಕ್ತೀರಾ ಇಟ್ ಈಸ್ ಇನ್ಅಡ್ಮಿಸಿಬಲ್ ಅಂತ ಹೇಳುದು ಸೊ ಅಲ್ಲಿಗೆ ಅದರ್ ಎಕ್ಸ್ಪೆನ್ಸಸ್ 2,000 ರುಪೀಸ್ ನ ಏನ್ ಮಾಡೋಣ ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡೋಣ ಅಲ್ಲಿಗೆ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ಮುಗಿತು ಸರ್ ಎಲ್ಲಾ ಅಡ್ಜಸ್ಟ್ಮೆಂಟ್ ಮುಗಿದ ತಕ್ಷಣ ನೆಕ್ಸ್ಟ್ ಪಾಯಿಂಟ್ ಏನ್ ಗೊತ್ತಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಮಾತ್ರ ನೋಡ್ಬೇಕು ಎಲ್ಲಿ ನೋಡ್ಬೇಕು ಡೆಬಿಟ್ ಸೈಡ್ ಅಲ್ಲಿ ಮಾತ್ರ ಏನ್ ಮಾಡಬೇಕು ಮೊದಲನೇ ಐಟಮ್ ಆಫೀಸ್ ಸ್ಯಾಲರೀಸ್ ನೀವೇ ಹೇಳ್ರಿ ಆಫೀಸ್ ಸ್ಯಾಲರೀಸ್ ಬಿಸ್ನೆಸ್ ಅಲ್ವಾ ಖಂಡಿತ ಬಿಸ್ನೆಸ್ ಯಾಕೆಂದ್ರೆ ಆಫೀಸ್ ಅಂದ್ಮೇಲೆ ಎಂಪ್ಲಾಯೀಸ್ ಇರ್ತಾರೆ ಹೌದಾ ಅವ್ರಿಗೆಲ್ಲ ಸ್ಯಾಲರೀಸ್ ಕೊಡ್ಬೇಕಾಗುತ್ತೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಬಿಟ್ಬಿಡಿ ಬಿಟ್ಬಿಡಿ ಎಲ್ಲ ತಗೊಳಕ್ ಹೋಗ್ಬಿಡಿ ಓಕೆನಾ ನಾವು ಯಾವ್ದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿರುತ್ತೆ ಅವ್ನ ಯಾವನ್ನು ಟಚ್ ಮಾಡಲ್ಲ ನಿಮ್ಗೆ ಅನ್ನಿಸ್ತಾ ಅದು ಬಿಸ್ನೆಸ್ ಅಲ್ಲ ಅಂತ ಆವಾಗ ಮಾತ್ರ ತಗೊಳ್ಬೇಕು ನಿಮ್ಗೆ ಅನ್ಸೋದಲ್ಲ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಗೆ ಅನ್ನಿಸ್ಬೇಕು ಈಗ ಎರಡನೇ ಪಾಯಿಂಟ್ ಪ್ರೊಪ್ರೈಟರ್ ಸ್ಯಾಲರಿ ಅಂತ ಇದೆ ನೋಡಿ ಪ್ರೊಪ್ರೈಟರ್ ಸ್ಯಾಲರಿ ಅಂದ್ರೆ ಓನರ್ ಸ್ಯಾಲರಿ ನೀವು ಎಂಪ್ಲಾಯಿಗೆ ಸ್ಯಾಲರಿ ಕೊಟ್ರೆ ಎಕ್ಸ್ಪೆನ್ಸಸ್ ಅಂತ ಕರಿಬಹುದು ನಿಮಗೆ ನೀವೇ ಸ್ಯಾಲರಿ ತಗೊಳ್ತೀರಾ ಯು ಆರ್ ದ ಓನರ್ ಯು ಆರ್ ದ ಪ್ರೊಪ್ರೈಟರ್ ನೀನೇ ಪ್ರೊಪ್ರೈಟರ್ ನೀನೇ ಸ್ಯಾಲರಿ ತಗೊಳಕ್ ಆಗುತ್ತಾ ಇಲ್ಲ ಸರ್ ಹಾಗಾದ್ರೆ ಪ್ರೊಪ್ರೈಟರ್ ಕಷ್ಟಪಟ್ಟಿರ್ತಾರಲ್ಲ ಅವನಿಗೂ ಸ್ಯಾಲರಿ ಕೊಡ್ಬೇಕಲ್ವಾ ಎಸ್ ಕೊಡ್ಬೇಕು ಇಲ್ಲ ಅಂತ ಹೇಳ್ತಲ್ಲ ಈಗ ಒಬ್ಬ ಪ್ರೊಪ್ರೈಟರ್ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಇನ್ಕಮ್ ಅಂದ್ರೆ ಏನು ಅವನ ಇನ್ಕಮ್ ಸ್ಯಾಲರಿ ಅಲ್ಲ ಆ ಬಿಸ್ನೆಸ್ ನಲ್ಲಿ ಬರ್ತಕ್ಕಂತ ಲಾಭ ಪ್ರಾಫಿಟ್ ಇನ್ಕಮ್ ಆಗಿರುತ್ತೆ ಹೊರತು ಅವನಿಗೆ ಸ್ಯಾಲರಿ ಇನ್ಕಮ್ ಆಗಲ್ಲ ಆಸ್ ಪರ್ ದ ಐಟಿ ರೂಲ್ಸ್ ಪ್ರೊಪ್ರೈಟರ್ ಏನಾದ್ರೂ ಸ್ಯಾಲರಿ ತಗೊಂಡಿದ್ರೆ ಅದನ್ನ ಇನ್ಅಡ್ಮಿಸಿಬಲ್ ಮಾಡಿ ಅಂತ ಹೇಳುತ್ತೆ ರೂಲ್ಸ್ ಸೊ ಅದಕ್ಕೆ ಪ್ರೊಪ್ರೈಟರ್ ಸ್ಯಾಲರಿ ಎಷ್ಟಿದೆಯಪ್ಪ ಅಂದ್ರೆ 25,000 ರುಪೀಸ್ ಇದೆ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕೂಡ ಅಷ್ಟೇ ನೋಡಿ ಸರ್ ಬಂಡವಾಳ ಹಾಕಿದ್ದೆ ಸರ್ ನಾನು ಬೇರೆಯವರಿಗೆ ಸಾಲ ಕೊಟ್ಟಿದ್ರೆ ನನ್ಗೆ ಬಡ್ಡಿ ಬರೋದಲ್ವಾ ಅಂತ ಹೇಳಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅನ್ನು ಕೂಡ ಚಾರ್ಜ್ ಮಾಡೋ ಹಾಗಿಲ್ಲ ಯಾಕೆ ಅಂತ ಹೇಳಿದ್ರೆ ಆಸ್ ಪರ್ ದ ಐಟಿ ರೂಲ್ಸ್ ಓಕೆನಾ ಪ್ರೊಪ್ರೈಟರ್ ಸ್ಯಾಲರಿ ಪ್ರೊಪ್ರೈಟರ್ ಬೋನಸ್ ಪ್ರೊಪ್ರೈಟರ್ ಕಮಿಷನ್ ಓಕೆನಾ ಯಾವ ಕೂಡ ಏನಲ್ಲ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ ಹಾಗೇನೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇಂಟ್ರೆಸ್ಟ್ ಆನ್ ಅಡಿಷನಲ್ ಕ್ಯಾಪಿಟಲ್ ಏನಾದ್ರೂ ಇದ್ರೆ ಅದು ಕೂಡ ಇನ್ಅಡ್ಮಿಸಿಬಲ್ ಮಾಡಬೇಕಾಗುತ್ತೆ ಅರ್ಥ ಆಗ್ತಾ ಇದೆಯಾ ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಿದ್ಯಪ್ಪ ಅಂತ ಹೇಳಿದ್ರೆ 10,000 ರೂಪಾಯಿ ಇದೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಹಾಗಾದ್ರೆ ಸರ್ ಜನರಲ್ ಎಕ್ಸ್ಪೆನ್ಸಸ್ ಅಂತ ಇದೆ ಏನ್ ಮಾಡೋದು ಸರ್ ನೋಡಿ ಜನರಲ್ ಎಕ್ಸ್ಪೆನ್ಸಸ್ ಅಂದ್ರೆ ಬೇರೆ ಬೇರೆ ರೀತಿ ಆಗಿರ್ತಕ್ಕಂತ ಆಗಿರೋ ಎಕ್ಸ್ಪೆನ್ಸಸ್ ಅದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲದೆ ಇರೋದ್ರಿಂದ ಒಂದ್ ಬಿಸ್ನೆಸ್ ಅಂದ್ಮೇಲೆ ಒಂದಷ್ಟು ಬೇರೆ ಬೇರೆ ಎಕ್ಸ್ಪೆನ್ಸಸ್ ಆಗ್ತಾ ಇರ್ತದೆ ಓಕೆನಾ ಸೊ ಅದನ್ನ ನಾವು ಬಿಸ್ನೆಸ್ ಅಂತ ಕನ್ಸಿಡರ್ ಮಾಡಿ ಬಿಟ್ಬಿಡೋಣ ನೆಕ್ಸ್ಟ್ ಪಾಯಿಂಟ್ ಬ್ಯಾಡ್ ಡೆಟ್ಸ್ ಅಂತ ಇದೆ ಸೊ ಬ್ಯಾಡ್ ಡೆಟ್ಸ್ ಸರ್ ಬ್ಯಾಡ್ ಡೆಟ್ಸ್ ಬಿಸ್ನೆಸ್ ಅಲ್ವಾ ಬ್ಯಾಡ್ ಡೆಟ್ಸ್ ಅಂತ ಏನು ನಮ್ಗೆ ಕೊಡ್ಬೇಕಾಗಿರೋರು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂದ್ರೆ ಮೋಸ ಮಾಡಿ ಓಡೋಕ್ ಬಿಟ್ಟಿದ್ದಾರೆ ಸರ್ ಹಾಗಾದ್ರೆ ಇದು ಬಿಸ್ನೆಸ್ ದ ನಾನ್ ಹೇಳ್ತೀನಿ ಬಿಸ್ನೆಸ್ ಅಂತ ಹೇಳ್ತೀನಿ ಹೆಂಗೆ ಹೆಂಗ್ ಸರ್ ಬಿಸ್ನೆಸ್ ಆಗುತ್ತೆ ನೀವೇ ಹೇಳಿ ಕೊಡದಂಗೆ ಓಡೋಕ್ ಬಿಟ್ಟಿದ್ದಾರೆ ಹುಡ್ಕಕ್ಕಾಗಿಲ್ಲ ಏನೋ ಹುಡುಕಿದೀವಿ ಸಿಕ್ಕಿಲ್ಲ ನೋಡಿ ಯಾರೇ ಆಗ್ಲಿ ಮಾಮೂಲಿ ಆಗ್ಲಿ ಇನ್ ನಾರ್ಮಲ್ ಕೋರ್ಸ್ ಆಫ್ ಬಿಸ್ನೆಸ್ ನೀವೇನಾದ್ರೂ ಕ್ರೆಡಿಟ್ ಅಲ್ಲಿ ಸೇಲ್ ಮಾಡ್ತಾ ಇದ್ರೆ ಒಂದಷ್ಟು ಜನ ಒಳ್ಳೆ ಕಸ್ಟಮರ್ಸ್ ಇರ್ತಾರೆ ಒಂದಷ್ಟು ಜನ ಒಳ್ಳೆ ಕಸ್ಟಮರ್ಸ್ ಅಂತ ಅನ್ನಿಸ್ಕೊಂಡು ಕೆಟ್ಟವರು ಇರ್ತಾರೆ ಅವ್ರು ಒಳ್ಳೆ ಕಸ್ಟಮರ್ಸ್ ಬಟ್ ಅವ್ರು ಕೆಟ್ಟವ್ರು ನಮ್ಗೆ ಗೊತ್ತಿರಲ್ಲ ಸೊ ನಾವು ಎಷ್ಟೋ ಒಂದಷ್ಟು ಸೇಲ್ಸ್ ಮಾಡ್ತೀವಿ ಮಾಡಿದಾಗ ಒಂದಷ್ಟು ಜನ ದುಡ್ಡು ಕೊಡೋದಿಲ್ಲ ಓಡೋ ಕೊಡ್ತಾರೆ ಮೋಸ ಮಾಡ್ತಾರೆ ಇದು ಬಿಸ್ನೆಸ್ ನಲ್ಲಿ ಸರ್ವೇಸ್ ಆಗಲ್ಲ ಹಾಗಂತ ಹೇಳಿ ಎಲ್ಲಾ ಕಸ್ಟಮರ್ಸ್ ಮೋಸ ಮಾಡ್ತಾರೆ ಅಂದ್ರೆ ಖಂಡಿತ ಮಾಡೋದಿಲ್ಲ
ಈಗ ಒಂದು ಲಕ್ಷ ರೂಪಾಯಿಗೆ ಮಾರಿದ್ದೆ ಅಂತ ಇಟ್ಕೊಳ್ಳಿ, 1,000 ಎರಡ್ ಸಾವಿರನ ಮೋಸ ಮಾಡೇ ಮಾಡ್ತಾರೆ, ಬರೋದಿಲ್ಲ, ಬ್ಯಾಡ್ ಡೆಟ್ಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಬ್ಯಾಡ್ ಡೆಟ್ಸ್ ಈಸ್ ಎ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಸೊ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್, ಬಿಸ್ನೆಸ್ ಎಕ್ಸ್ಪೆನ್ಸಸ್, ಸೊ ದೇರ್ ಫಾರ್ ಪ್ಲೀಸ್ ಡೋಂಟ್ ರೈಟ್ ಇಟ್ ಹಿಯರ್. ನೆಕ್ಸ್ಟ್ ಪಾಯಿಂಟ್ ಅಡ್ವರ್ಟೈಸ್ಮೆಂಟ್. ಆಲ್ರೆಡಿ ಅಡ್ವರ್ಟೈಸ್ಮೆಂಟ್ ಏನೋ ಸೈನ್ ಬೋರ್ಡ್ ಆಗಿರೋದನ್ನ ನಾವು ಇನ್ಅಡ್ಮಿಸಿಬಲ್ ಅಂತ ಕರ್ತಿದ್ವಿ. ನೆಕ್ಸ್ಟ್ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ. ನೋಡಿ, ಒಂದು ಬಿಸ್ನೆಸ್ ಗೆ ಯಾವ ತರ ಇನ್ಶೂರೆನ್ಸ್ ತಗೊಳ್ತಾರೆ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂದ್ರೆ, ಫೈರ್ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಬಹುದು, ಮರೈನ್ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಬಹುದು, ಥೆಫ್ಟ್ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಬಹುದು. ಹೌದಾ, ಈ ತರದನ್ನ ಬಿಸ್ನೆಸ್ ಮ್ಯಾನ್ ತಗೊಂಡ್ರೆ ಅದನ್ನ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಹೌದಾ, ಆದ್ರೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ತಗೊಳ್ತಾರ ಒಂದು ಬಿಸ್ನೆಸ್ ಮೇಲೆ, ಯಾವುದೇ ಬಿಸ್ನೆಸ್ ಲೈಫ್ ಇನ್ಶೂರೆನ್ಸ್ ಪಾಲಿಸಿನ ತಗೊಳ್ಳಲ್ಲ. ಆದ್ರೆ ಪಾಲಿಸಿ ಯಾರು ತಗೊಳ್ತಾರೆ ಲೈಫ್ ಇನ್ಶೂರೆನ್ಸ್ ಪಾಲಿಸಿ? ಪ್ರೊಪ್ರೈಟರ್ ತಗೊಳ್ತಾನೆ. ಪ್ರೊಪ್ರೈಟರ್ ತಗೊಂಡ್ರೆ ಅದು ಪ್ರೊಪ್ರೈಟರ್ ಪರ್ಸನಲ್ ಇನ್ಕಮ್, ಪರ್ಸನಲ್ ಸೇವಿಂಗ್ಸ್, ಪರ್ಸನಲ್ ಎಕ್ಸ್ಪೆನ್ಸಸ್ ಆಗುತ್ತೆ, ಬಿಸ್ನೆಸ್ ಸಂಬಂಧಪಟ್ಟಲ್ಲ. ಸೊ ಅದಕ್ಕೆ ಫೈರ್ ಇನ್ಶೂರೆನ್ಸ್ ಪ್ರೀಮಿಯಂ ಬಿಸ್ನೆಸ್, ಸೊ ದೇರ್ ಫೋರ್ ಡೋಂಟ್ ರೈಟ್ ಇಟ್ ಹಿಯರ್. ಇದೇ ಪ್ಲೇಸ್ ಅಲ್ಲಿ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಅಂತ ಇದ್ದಿದ್ರೆ ಖಂಡಿತ ಇಲ್ಲಿ ಇನ್ಅಡ್ಮಿಸಿಬಲ್ ಅಂತ ಮಾಡ್ತಾ ಇದ್ದೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್. ನಾನು ಅದು ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲೇ ಹೇಳಿದ್ದೆ, ಇನ್ಕಮ್ ಟ್ಯಾಕ್ಸ್, ವೆಲ್ತ್ ಟ್ಯಾಕ್ಸ್, ಗಿಫ್ಟ್ ಟ್ಯಾಕ್ಸ್, ಈ ತರದ್ದು ಏನೇ ಪ್ರೊಪ್ರೈಟರ್ ಪೇಮೆಂಟ್ ಮಾಡಿದ್ರೆ, ಓಕೆನಾ, ಇನ್ಕಮ್ ಟ್ಯಾಕ್ಸ್ ಅಂತ ಹೊರಡಿದ್ರೆ ಅದನ್ನ ಏನಂತ ಹೇಳಿದೀನಿ, ಇನ್ಅಡ್ಮಿಸಿಬಲ್ ಅಂತ ಕರೀರಿ ಅಂತ ಹೇಳಿದ್ದೀನಿ. ಸೊ ಇನ್ಕಮ್ ಟ್ಯಾಕ್ಸ್ ಎಷ್ಟು? 20,000 rupees. ನೆಕ್ಸ್ಟ್ ರಿಸರ್ವ್ ಫಾರ್ ಬ್ಯಾಡ್ ಅಂಡ್ ಡೌಟ್ಫುಲ್ ಡೆಟ್ಸ್, ಆರ್ ಬಿ ಡಿ ಡಿ ಅಂತ ಹೇಳ್ತೀವಿ. ನೋಡಿ, ಕಣ್ಣು ಮುಚ್ಕೊಂಡು ಹಾಕ್ಬಿಡಿ. ಇದು ಆರ್ ಬಿ ಡಿ ಡಿ ಅಂದ್ರೆ ಏನೋ, ರಿಸರ್ವ್ ಫಾರ್ ಬ್ಯಾಡ್ ಅಂಡ್ ಡೌಟ್ಫುಲ್ ಡೆಟ್ಸ್. ಸಿ, ಇದನ್ನ ಯಾಕೆ ಸರ್ ಕಣ್ಣು ಮುಚ್ಕೊಂಡು ಬ್ಯಾಡ್ ಡೆಟ್ಸ್ ನ ಅಥವಾ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ನ ಇನ್ಅಡ್ಮಿಸಿಬಲ್ ಬಿಸ್ನೆಸ್ ಅಲ್ಲ ಅಂತ ಹೇಳ್ತೀರಾ? ಅಂದ್ರೆ ನೋಡಿ, ಬ್ಯಾಡ್ ಡೆಟ್ಸ್ ಅಂತ ಹೇಳಿದ್ರೆ ಆಲ್ರೆಡಿ ಕೊಡದಾಗೆ ಓಡೋಗಿರೋ ನೀವೆಲ್ಲ ಏನಂತ ಹೇಳ್ತೀವಿ, ಆಲ್ ಟೈಪ್ಸ್ ಆಫ್ ಆಕ್ಷನ್ಸ್ ಯು ಹ್ಯಾವ್ ಟೇಕನ್ ಇನ್ ಕಲೆಕ್ಟಿಂಗ್ ದ ಮನಿ. ಹೌದಾ, ಆ ಬ್ಯಾಡ್ ಡೆಟ್ಸ್ ನ ಡೆಟಾರ್ಸ್ ಇಂದ ಕಲೆಕ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳು ಪಟ್ಟಿರ್ತೀರ. ಹೌದಾ, ಪಟ್ಟಿದ್ದು ಒಂದಷ್ಟು ಜನ ಕಸ್ಟಮರ್ಸ್ ಕೊಡದಂಗೆ ಓಡೋಗಿದ್ದಾರೆ. ಇದು ರಿಸರ್ವ್ ಫಾರ್ ಬ್ಯಾಡ್ ಅಂಡ್ ಡೌಟ್ಫುಲ್ ಡೆಸ್ ಅದಲ್ಲ. ನನಗೆ ಮುಂದಿನ ತಿಂಗಳು ಒಂದಷ್ಟು ಜನ ಕೊಡಲ್ಲ ಅಂತೇಳಿ ಕೊಡದೇ ಇರಬಹುದು ಅಂತ ಇಟ್ಟಿರೋದು. ಅವ್ರು ಕೊಡಬಹುದು, ಕೊಡದೇನೆ ಇರಬಹುದು, ಆದ್ರೆ ನಾವು ಕೊಡಲ್ಲ ಅಂತ ಎತ್ತಿಕ್ಕೋದು ತಪ್ಪಾಗುತ್ತೆ. ಸಿ, ರಿಸರ್ವ್ ಆಗಿ ಎತ್ತಿಕ್ಕಿದೀವಿ, ಮುಂದಕ್ಕೆ ಅವ್ರು ಕೊಡದಂಗೆ ಓಡೋಗ್ತಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಸೊ ಅದಕ್ಕೋಸ್ಕರ ರಿಸರ್ವ್ ಫಾರ್ ಬ್ಯಾಡ್ ಅಂಡ್ ಡೌಟ್ಫುಲ್ ಡೆಸ್ 12,500 ನ ಇನ್ಅಡ್ಮಿಸಿಬಲ್ ಅಂತ ನಾನು ತಗೊಳ್ತೀನಿ. ನೆಕ್ಸ್ಟ್ ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ ಆಲ್ರೆಡಿ ಆಗಿದೆ. ನೋಡಿ, ಮೋಟಾರ್ ಕಾರ್ ಎಕ್ಸ್ಪೆನ್ಸಸ್ 6,000 ಆಗಿತ್ತು, ಅದರಲ್ಲಿ 5,500 rupees ಏನ್ ಮಾಡಿದ್ವಿ, ಪರ್ಸನಲ್ ಯೂಸ್ ಮಾಡಿದ್ದ ಪ್ರೊಪ್ರೈಟರ್, ಅದು ಪರ್ಸನಲ್ ಎಕ್ಸ್ಪೆನ್ಸಸ್, ಅದಕ್ಕೆ ಇನ್ಅಡ್ಮಿಸಿಬಲ್ ಅಂದ್ರೆ ಬಿಸ್ನೆಸ್ ಗೆ ಸಂಬಂಧ ಪಟ್ಟಿಲ್ಲ ಅಂತ ಹೇಳಿದೆ. ನೆಕ್ಸ್ಟ್ ಪಾಯಿಂಟ್ ಡೊನೇಷನ್ಸ್. ನೋಡಪ್ಪ, ಬಿಸ್ನೆಸ್ ಮಾಡ್ರೆ ಅಂದ್ರೆ ದಾನ ಧರ್ಮ ಮಾಡ್ಕೊಂಡು ಕೂತ್ಕೊಂಡ್ರೆ ಬಿಸ್ನೆಸ್ ಮಾಡಕ್ ಆಗುತ್ತಾ? ಇಲ್ಲ. ಅದಕ್ಕೆ ಡೊನೇಷನ್ಸ್ ಕೊಟ್ಟಿರೋದು. ಹೌದಾ, ಯಾವಾಗ್ಲೂ ಅಷ್ಟೇ, ಡೊನೇಷನ್ಸ್ ಚಾರಿಟೀಸ್ ಓಕೆನಾ, ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ, 16,000 rupees. ಕ್ಲಿಯರ್? ನೆಕ್ಸ್ಟ್ ಪಾಯಿಂಟ್, ಸಿ, ಚಾರಿಟೀಸ್ ಅಂಡ್ ಡೊನೇಷನ್ಸ್ ಯಾವಾಗ್ಲೂ ಇನ್ಅಡ್ಮಿಸಿಬಲ್ ಆಗುತ್ತೆ. ಕ್ಲಿಯರ್? ಓಕೆ, ಫೈನ್. ನೆಕ್ಸ್ಟ್ ಸೇಲ್ಸ್ ಟ್ಯಾಕ್ಸ್ ಅಂತ ಏನು? ನೋಡಿ, ಸೇಲ್ಸ್ ಟ್ಯಾಕ್ಸ್ ಬಿಸ್ನೆಸ್ ಏನಪ್ಪ ಕಟ್ಟುತ್ತೆ, ಸೇಲ್ಸ್ ಟ್ಯಾಕ್ಸ್ ಕಟ್ಟುತ್ತೆ, ಜಿ ಎಸ್ ಟಿ ಕಟ್ಟುತ್ತೆ, ಹೌದಾ, ಎಕ್ಸೈಸ್ ಡ್ಯೂಟಿ ಕಟ್ಟುತ್ತೆ, ಕಸ್ಟಮ್ಸ್ ಡ್ಯೂಟಿ ಕಟ್ಟಿರುತ್ತೆ. ಇದೆಲ್ಲ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಥವಾ ಬಿಸ್ನೆಸ್ ಟ್ಯಾಕ್ಸಸ್ ಅಂತ ಹೇಳ್ತೀವಿ. ಆದ್ರೆ ಇನ್ಕಮ್ ಟ್ಯಾಕ್ಸ್ ಇಸ್ ನಾಟ್ ಎ ಬಿಸ್ನೆಸ್ ಟ್ಯಾಕ್ಸ್, ಸೊ ದೇರ್ ಫೋರ್ ಇನ್ಕಮ್ ಟ್ಯಾಕ್ಸ್ ನ ಇನ್ಅಡ್ಮಿಸಿಬಲ್ ಮಾಡಿದ್ದೀನಿ. ಸೇಲ್ಸ್ ಟ್ಯಾಕ್ಸ್ ನ ದಯವಿಟ್ಟು ಬಿಸ್ನೆಸ್ ದದು ಯಾವುದೇ ಕಾರಣಕ್ಕೂ ಎಲ್ಲೂ ತೋರಿಸಕ್ಕೆ ಹೋಗ್ಬೇಕು. ನೆಕ್ಸ್ಟ್ ರಿಪೇರ್ಸ್ ಆಗಿದೆ ಆಲ್ರೆಡಿ, ಯಾಕೆಂದ್ರೆ ಇಲ್ಲಿ ರಿಪೇರ್ಸ್ ಅಲ್ಲಿ 18,750 ಇದೆ. ಆ 18,750 ಇಲ್ಲಿ 2,750 rupees ಮನೆ ರಿಪೇರಿ ಮಾಡಿಸಿರೋದು ನಾ ಪರ್ಸನಲ್ ಎಕ್ಸ್ಪೆನ್ಸಸ್ ಅಂತ ಬಂದು ಇಲ್ಲ ಹಾಕಿದ್ದ, ಕರೆಕ್ಟಾ, ಅದನ್ನ ಇನ್ಅಡ್ಮಿಸಿಬಲ್ ಮಾಡಿದ್ವಿ, ಈ ಪಾಯಿಂಟ್ ಆಗೋಗಿದೆ. ನೆಕ್ಸ್ಟ್ ಆಡಿಟ್ ಫೀ. ಒಂದು ಬಿಸ್ನೆಸ್ ಅಂದ್ಮೇಲೆ ಎಲ್ಲಾ ಬುಕ್ಸ್ ಆಫ್ ಅಕೌಂಟ್ಸ್ ನ ಪ್ರಿಪೇರ್ ಮಾಡಿದ್ಮೇಲೆ ಒಬ್ಬ ಆಡಿಟರ್ ತಗೊಂಡೋಗಿ, ನಾವು ಮಾಡಿರೋ ಬುಕ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಸರ್, ಪ್ರಿಪೇರ್ ಮಾಡಿರೋ ಅಕೌಂಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಾ ಸರ್ ಅಂತ ಸರ್ಟಿಫೈ ಮಾಡಿಸ್ಬೇಕು. ಅದಕ್ಕೆ ಆಡಿಟ್ ಫೀ ಕೊಟ್ಟಿರ್ತೀವಿ, ಇಟ್ ಈಸ್ ಅ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಪ್ಲೀಸ್ ಡೋಂಟ್ ಟೇಕ್ ಇಟ್ ಎನಿವೇರ್, ಎಲ್ಲೂ ತಗೊಳಕ್ ಹೋಗ್ಬಿಡಿ. ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸ್, ಅದು ಕೂಡ ಆಗಿದೆ. ಡಿಪ್ರಿಸಿಯೇಷನ್, ಅದು ಆಗಿದೆ.
ಯಾಕೆಂದ್ರೆ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ 2000 ರೂಪೀಸ್ ಏನಂತ ಹೇಳಿದ್ರೆ ಮನೆ ಖರ್ಚಾಗಿತ್ತು ಹೌದಾ ಅಕ್ಕಿ ಬೇಳೆ ಗೋಧಿ ತಗೊಂಡ್ಬಂದಿದ್ದ ಅನ್ಸುತ್ತೆ ಆ ಖರ್ಚಿಗೆಲ್ಲ 2000 ರೂಪಾಯಿ ಅದರ್ ಎಕ್ಸ್ಪೆನ್ಸಸ್ ತೋರಿಸಿದ್ದ ನಾವೇನ್ ಮಾಡಿದ್ವಿ ಅದನ್ನ ಎಸ್ ಇಟ್ ಈಸ್ ಇನ್ಅಡ್ಮಿಸಿಬಲ್ ಬಿಸ್ನೆಸ್ ಗೆ ಸಂಬಂಧ ಪಡೆದೇ ಇರೋ ಎಕ್ಸ್ಪೆನ್ಸಸ್ ಏನಕ್ಕೆ ರೀ ಸೇರಿಸಿದಿರಾ ಅಂತ ಹೇಳಿ ಆಡ್ ಮಾಡ್ಬಿಡ್ತೀವಿ ಓಕೆನಾ ಡಿಪ್ರಿಸಿಯೇಷನ್ ಕೂಡ ಇಲ್ಲಿ ಆಲ್ರೆಡಿ ತೋರಿಸಿದ್ವಿ ಡಿಪ್ರಿಸಿಯೇಷನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕೊಟ್ಟಿದ್ದಾನೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿರೋದಕ್ಕೆ ಹಾಕಿದ್ವಿ ಎಲ್ಲ ಪಾಯಿಂಟ್ ಡೆಬಿಟ್ ಅಲ್ಲಿ ಆಗೋಯ್ತು ನೆಟ್ ಪ್ರಾಫಿಟ್ ಆಲ್ರೆಡಿ ಹಾಕೊಂಡ್ಬಿಟ್ಟಿದ್ವಿ ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಅಲ್ಲಿ ಏನೇನಿದೆ ಅಂತ ನೋಡೋಣ ಯಾವಾಗ್ಲೂ ಗ್ರಾಸ್ ಪ್ರಾಫಿಟ್ ಏನು ಟಚ್ ಮಾಡಕ್ ಹೋಗ್ಬೇಡಿ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಂತ ಇದೆ ನೋಡಿ ಈ ಬಿಸ್ನೆಸ್ ಮ್ಯಾನ್ ಏನೋ ಬೇರೆ ಬಿಸ್ನೆಸ್ ಏನೋ ಮಾಡ್ತಾ ಇದ್ದಾರೆ ಇವ್ರ ಹತ್ರ ದುಡ್ಡು ಜಾಸ್ತಿ ಇತ್ತು ಅದಕ್ಕೆ ಏನ್ ಮಾಡ್ದ ಯಾವ್ದೋ ಗವರ್ನಮೆಂಟ್ ಬಾಂಡ್ಸ್ ತಗೊಂಡಿದ್ದ ಒಂದಷ್ಟು ದುಡ್ಡು ಹಾಕಿ ಪ್ರತಿ ವರ್ಷ ಆ ಬಾಂಡ್ ಇಂದ ಅವನಿಗೆ ಒಂದಷ್ಟು ಇಂಟ್ರೆಸ್ಟ್ ಅಮೌಂಟ್ ಬರ್ತಾ ಇದೆ ನೋಡಿ ಅವನ್ ಬಿಸ್ನೆಸ್ ಮಾಡಿರೋದ್ರಿಂದ ಬರ್ತಾ ಇರೋ ಇನ್ಕಮ್ ಖಂಡಿತ ಇಲ್ಲ ಸರ್ ಹಾಗಾದ್ರೆ ಅದು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲ ಅದು ಇನ್ಅಡ್ಮಿಸಿಬಲ್ ಇನ್ಕಮ್ ಆಗುತ್ತೆ ಕರೆಕ್ಟಾ ಎಸ್ ಸರ್ ಹಾಗಾದ್ರೆ ಬರೀರಿ ಏನಂತ ಇಂಟ್ರೆಸ್ಟ್ ಆನ್ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಎಷ್ಟಿದೆ ಅಮೌಂಟ್ ಅಂತ ಹೇಳಿದ್ರೆ 22,500 ರೂಪೀಸ್ ಇದೆ ಸರ್ ಹಾಗಾದ್ರೆ ಇದು ಬಿಸ್ನೆಸ್ ಇನ್ಕಮ್ ಅಲ್ಲ ಅಂದ್ರೆ ಇಲ್ಲಿ ಎಂತ ಇನ್ಕಮ್ ಸರ್ ಇದು ಅಂತ ಹೇಳಿದ್ರೆ ಇದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಬರ್ತಕ್ಕಂತ ಇನ್ಕಮ್ ಆದ್ರೆ ಇದು ಬಿಸ್ನೆಸ್ ಇನ್ಕಮ್ ಅಲ್ಲ ಇನ್ಕಮ್ ಫ್ರಮ್ ಬಿಸ್ನೆಸ್ ಅಲ್ಲ ಇದೆಲ್ಲ ಹಾಕ್ಬೇಕಾಗಿತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಹಾಕಿ ಇದಕ್ಕೂ ಟ್ಯಾಕ್ಸ್ ಮಾಡ್ತೀವಿ ಹಾಕಲ್ಲ ಅಂತ ಏನಿಲ್ಲ ಆದ್ರೆ ಎಲ್ಲಿ ಟ್ಯಾಕ್ಸ್ ಮಾಡ್ತೀವಿ ಅದನ್ನ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಮಾಡ್ತೀವಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಇಂದ ತೆಗೆದು ಬಿಸಾಕ್ತೀವಿ ಯಾಕೆಂದ್ರೆ ಮೈನಸ್ ಮಾಡ್ತಾ ಇದ್ವಿ ಲೆಸ್ ಮಾಡ್ತಾ ಇದ್ವಿ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ನೋಡಿ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ನಾವು ಹೋದ ಸೆಮಿಸ್ಟರ್ ಕಲ್ತ್ವಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿ ಯಾವುದೇ ಇನ್ಕಮ್ ಹೌಸ್ ಪ್ರಾಪರ್ಟಿ ಇಂದ ಬರ್ತೆ ಆ ಇನ್ಕಮ್ ಯಾವ್ದು ಹೌಸ್ ಪ್ರಾಪರ್ಟಿ ಬಿಸ್ನೆಸ್ ಅದು ಇಲ್ಲ ಪಾಪ ಈ ಪ್ರೊಪರೇಟರ್ಗೆ ಗೊತ್ತಿಲ್ಲ ಯಾವ್ದು ಹಾಕ್ಬೇಕು ಇನ್ಕಮ್ಸ್ ಯಾವ್ದು ಹಾಕ್ಬಾರ್ದು ಅಂತ ನಾವೆಲ್ಲ ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದೀವಿ ಇದು ಬಿಸ್ನೆಸ್ ಅಲ್ಲ ಅಂತ ಹೇಳಿ ರೆಂಟ್ ಫ್ರಮ್ ಅಥವಾ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟಿದೆಯಪ್ಪ ಅಂದ್ರೆ 38,000 ರುಪೀಸ್ ಇದೆ ಓಕೆನಾ ನೆಕ್ಸ್ಟ್ ಪಾಯಿಂಟ್ ಪ್ರಾಫಿಟ್ ಆನ್ ಸೇಲ್ ಆಫ್ ಮಷಿನರಿ ಸರ್ ಮಷಿನ್ ಬಿಸ್ನೆಸ್ ಮೇಲೆ ತಾನೇ ಸರ್ ಇರೋದು ಮಾರಿದಾನೆ ಪ್ರಾಫಿಟ್ ಮಾಡಿದಾನೆ ಬಿಸ್ನೆಸ್ ಅಲ್ಲ ನೋಡಿ ಈ ಬಿಸ್ನೆಸ್ ಮ್ಯಾನ್ ಮಾಡ್ತಾ ಇರೋ ಬಿಸ್ನೆಸ್ ಬೇರೆ ಯಾವ್ದೋ ಹಳೆ ಮಷಿನ್ ಇತ್ತು ಏನೋ ಅವನು ಹಳೆ ಮಷಿನರಿ ಮಾರುವಂತವನ ಅಲ್ಲ ಅವನ್ ಏನೋ ಬೇರೆ ಬಿಸ್ನೆಸ್ ಇದೆ ಟೆಕ್ಸ್ಟೈಲ್ ಮೆಡಿಕಲ್ ಏನೋ ಒಂದು ಇಟ್ಟಿದ್ದಾನೆ ಅಲ್ಲೊಂದು ಹಳೆ ಮಷಿನ್ ಇತ್ತು ಮಾರಿದಾನೆ ಲಕ್ಕಿಯಾಗಿ ಪ್ರಾಫಿಟ್ ಬಂದಿದೆ ನೋಡಿ ಎನಿ ಪ್ರಾಫಿಟ್ ಆನ್ ಸೇಲ್ ಆಫ್ ಬಿಸ್ನೆಸ್ ಅಸೆಟ್ಸ್ ಅಥವಾ ಫಿಕ್ಸ್ಡ್ ಅಸೆಟ್ಸ್ ಅದನ್ನ ನಾವೆಲ್ಲಿ ಟ್ಯಾಕ್ಸ್ ಮಾಡ್ತೀವಿ ಅಂದ್ರೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಮಾಡ್ತೀವಿ ಹೊರತು ಇನ್ಕಮ್ ಫ್ರಮ್ ಬಿಸ್ನೆಸ್ ನಲ್ಲಿ ಮಾಡೋದಿಲ್ಲ ಸೊ ದೇರ್ ಫೋರ್ ಪ್ರಾಫಿಟ್ ಆನ್ ಸೇಲ್ ಆಫ್ ಮಷಿನರಿ ಪ್ರಾಫಿಟ್ ಆನ್ ಸೇಲ್ ಆಫ್ ಮಷಿನರಿ ಎಷ್ಟಿದೆಯಪ್ಪ ಅಂದ್ರೆ 5,000 ರುಪೀಸ್ ಇದೆ ಇದು ಕೂಡ ಇನ್ಅಡ್ಮಿಸಬಲ್ ಆಯಿತು ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನೋಡಿ ಬಿಸ್ನೆಸ್ ಮಾಡ್ಕೊಳ್ಳೋ ಅಂದ್ರೆ ಒಂದಷ್ಟು ದುಡ್ಡನ್ನ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಎತ್ತಿಟ್ಟಿದ್ದಾರೆ ಪ್ರತಿ ವರ್ಷ ಅವ್ರಿಗೆ ಎಷ್ಟು 2,500 ರುಪೀಸ್ ಅಷ್ಟು ಇಂಟ್ರೆಸ್ಟ್ ಬರ್ತಾ ಇದೆ ಪೋಸ್ಟ್ ಆಫೀಸ್ ಇಂದ ಅದು ಅವ್ರ ಪರ್ಸನಲ್ ಇನ್ಕಮ್ ತಾನೆ ಅಥವಾ ಬಿಸ್ನೆಸ್ ಇನ್ಕಮ್ ಇರ್ಬೋದು ಅದನ್ನ ಎಲ್ಲಿ ಟ್ಯಾಕ್ಸ್ ಮಾಡ್ತೀವಿ ಎಲ್ಲಾ ಇಂಟ್ರೆಸ್ಟ್ ಇನ್ಕಮ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ ಹೊರತು ಇನ್ಕಮ್ ಫ್ರಮ್ ಬಿಸ್ನೆಸ್ ನಲ್ಲಿ ಖಂಡಿತ ಟ್ಯಾಕ್ಸ್ ಮಾಡೋದಿಲ್ಲ ಸೊ ದೇರ್ ಫೋರ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ POSB ಅಕೌಂಟ್ 2,500 ರುಪೀಸ್ ಇಲ್ಲ ನೆಕ್ಸ್ಟ್ ಪಾಯಿಂಟ್ ಬ್ಯಾಡ್ ಡೆಟ್ಸ್ ರಿಕವರ್ ಅಂತ ಇದೆ ನೋಡಿ ಹೋದ ವರ್ಷ ಯಾವನ್ನು ಕೊಡ್ಬೇಕಾಗಿತ್ತ ಕೊಡ್ದಾಗೆ ಓಡೋಗಿದ್ದ ಎಷ್ಟು ಕೊಡ್ಬೇಕಾಗಿತ್ತಂತೆ ಅಂದ್ರೆ 12,500 ರುಪೀಸ್ ಕೊಡ್ಬೇಕಾಗಿತ್ತಂತೆ ಈ 12,500 ಕೊಡ್ಬೇಕಾಗಿರೋನು ಹೋದ ವರ್ಷ ಓಡೋಗಿದ್ದ ಓಕೆನಾ ಆ ಓಡೋಗಿದ್ದ 12,000 12,500 ಬ್ಯಾಡ್ ಡೆಟ್ಸ್ ಅಂತ ಬರ್ಕೊಂಡೇ ಇರಲಿಲ್ಲ ನಾವು ನೋಡಿ ಈಸ್ ನಾಟ್ ಅಲೌಡ್ ಅಂತ ಹೇಳಿದ್ದಾರೆ ಅರ್ಲಿಯರ್ ನಾಟ್ ಅಲೌಡ್ ಅಂದ್ರೆ ಏನು ಅರ್ಲಿಯರ್ ನಾಟ್ ಅಲೌಡ್ ಡಿಸ್ ಅಲೌಡ್ ಅಂದ್ರೂ ಒಂದೇ ನಾಟ್ ಅಲೌಡ್ ಅಂದ್ರೂ ಒಂದೇ ಅಂದ್ರೆ ಹೋದ ವರ್ಷ ಈ ಬಿಸ್ನೆಸ್ ಮ್ಯಾನ್ ಗೆ 12,500 ಒಬ್ಬ ಕಸ್ಟಮರ್ ಕೊಡಬೇಕಾಗಿತ್ತು ಅವ್ರು ಕೊಡ್ದಂಗೆ ಓಡೋಗಿಲ್ಲ ಬಿಸ್ನೆಸ್ ಮ್ಯಾನ್ ಬ್ಯಾಡ್ ಡೆಟ್ ಆಗಿತ್ತು ತಾನೆ
बैड डेट्स बिजनेस ताने यस सर आदरे अवरु ओर वर्ष प्रॉफिट एंड लॉस अकाउंट अल्ली बैड डेट्स आगिदे अंत तोरसे इरलिल्ल अंद्रे एक्सपेंसेस अंताने तोरसिल्ल अवरु ಈಗ ಎಕ್ಸ್ಪೆನ್ಸಸ್ ಅಂತ ತೋರಿಸಿಲ್ಲ ಅಂದ್ರೆ ಅಂತ ದುಡ್ಡನ್ನ ಈಗ ಅದೇ ಕಸ್ಟಮರ್ ಓಡ್ ಬಂದು ಸರ್ ತಪ್ಪಾಗೋಯ್ತು ಸರ್ ನಿಮ್ಗೆ ಹೇಳ್ದಂಗೆ ಕೇಳ್ದಂಗೆ ಓಡೋಗ್ಬಿಟ್ಟಿದೆ ಎಲ್ಲ ಕಷ್ಟ ಆಯ್ತು ಸರ್ ಎಲ್ಲ ಬಾಬಾ ನಮ್ಗೆ ಚೆನ್ನಾಗಿಟ್ಟಿದ್ದಾನೆ ತಗೊಳ್ಳಿ ಸರ್ 12,500 ನಿಮ್ಗೆ ಕೊಡ್ಬೇಕಾಗಿರೋದು ವಾಪಸ್ ಕೊಟ್ಬಿಟ್ಟು ಬಾಯ್ತೀನಿ ಸರ್ ಅಂತ ಹೇಳ್ದ ಈಗ ನೀವೇ ಯೋಚನೆ ಮಾಡಿ ನೀವೇ ಬಿಸ್ನೆಸ್ ಮ್ಯಾನ್ ಪ್ಲೇಸ್ ಅಲ್ಲಿ ಇದ್ರೆ ಆ 12,500 ನಿಮಗ್ ಫ್ರೀ ಆಗಿ ಬರ್ತಾ ಇರೋ ಇನ್ಕಮ್ ಅಂತಾನೆ ಯಾಕೆಂದ್ರೆ ಹೋದ ವರ್ಷ ನೀವ್ ಎಲ್ಲೂ ತೋರಿಸಿಲ್ಲ ಲಾಸ್ ಆಗಿದೆ ಅಂತ ಹೇಳಿ ಆ ದುಡ್ಡು ನಿಮಗ್ ಬರ್ತಾ ಇದೆ ಇಟ್ಸ್ ಅ ಫ್ರೀ ಮನಿ ಸೊ ಅದು ಹೋದ ವರ್ಷ ಬಿಸ್ನೆಸ್ ಅಲ್ಲಿ ತೋರಿಸಿದ್ರೆ ಅಲೌಡ್ ಆಗಿದ್ರೆ ಏನಾಗಿದ್ರೆ ಅಲೌಡ್ ಆಗಿದ್ರೆ ಅದು ಬಿಸ್ನೆಸ್ ಇನ್ಕಮ್ ಆಗ ಆದ್ರೆ ಹೋದ ವರ್ಷ ಏನ್ ಮಾಡಿದ್ದಾನೆ ಡಿಸಲೌಡ್ ತೋರಿಸೇ ಇಲ್ಲ ಸೊ ಅದಕ್ಕೆ ಇಲ್ಲಿ ದಯವಿಟ್ಟು ಇದನ್ನ ಕ್ಲೀನ್ ಆಗಿ ಬರ್ಕೊಳ್ಳಿ ಬಿಡಿ ರೆಕವರ್ಡ್ ಡಿಸಲೌಡ್ ಅಂತ ಇದ್ರೆ ಮಾತ್ರ ಇಲ್ಲಿ ಹಾಕಿ ಡಿಸಲೌಡ್ ನಾಟ್ ಅಲೌಡ್ ಅಂತ ಇದ್ರೆ ಮಾತ್ರ ಹಾಕಿ ಅಲೌಡ್ ಅಂತ ಇದ್ರೆ ದಯವಿಟ್ಟು ಎಲ್ಲೂ ತಗೊಳ್ಳಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಸಂಡ್ರಿ ಇನ್ಕಮ್ ನೋಡಿ ಸಂಡ್ರಿ ಇನ್ಕಮ್ ಬಿಸ್ನೆಸ್ ಇನ್ಕಮ್ ಅಂದ್ರೆ ಮಿಸಲೇನಿಯಸ್ ಇನ್ಕಮ್ ಸೊ ದೇರ್ ಫೋರ್ ಎಲ್ಲೂ ತಗೊಳ್ಳಕ್ಕೆ ಹೋಗ್ಬೇಡಿ ನೋಡಿ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ಮುಗಿಸಿದ್ವಿ ಎಲ್ಲಾ ಡೆಬಿಟ್ ಸೈಡ್ ಅಲ್ಲಿ ಕ್ರೆಡಿಟ್ ಸೈಡ್ ಇರುವ ಐಟಮ್ಸ್ ಮುಗಿಸಿದ್ವಿ ಈಗ ನಮ್ಮ ಕೆಲಸ ಏನಪ್ಪ ಅಂದ್ರೆ ಫೈನಲ್ ಆನ್ಸರ್ ಅನ್ನ ಇಡೋದು ಹೆಂಗ್ ಫೈನಲ್ ಆನ್ಸರ್ ಇಡೋದು ಅಂದ್ರೆ ಫಸ್ಟ್ ಇದನ್ನೆಲ್ಲ ಟೋಟಲ್ ಚೆಕ್ ಮಾಡ್ಕೊಳ್ಳೋಣ ಇದ್ರ ಟೋಟಲ್ ಇದ್ರ ಟೋಟಲ್ ಇದ್ರ ಟೋಟಲ್ ಓಕೆನಾ ನಾಲ್ಕು ಹೆಡ್ಡಿಂಗ್ ಇರುತ್ತೆ 1 2 3 4 ಆಡ್ ಲೆಸ್ ಲೆಸ್ ಆಡ್ ಅಂತ ಹೇಳಿ ಓಕೆನಾ ಈಗ ಫಸ್ಟ್ ಪಾಯಿಂಟ್ ಇದನ್ನ ಟೋಟಲ್ ಮಾಡ ಇದನ್ನ ಟೋಟಲ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ ಅಂತ ಹೇಳ್ತೀನಿ 5,17,500 ನೆಟ್ ಪ್ರಾಫಿಟ್ ಎಷ್ಟು ಬರುತ್ತೆ ಅಂದ್ರೆ 4,31,850 ಬರ್ತಾ ಇದೆ ಈಗ ಈ ಅಮೌಂಟ್ ಇನ್ ಅಡ್ಮಿಸಿಬಲ್ ಇನ್ಕಮ್ಸ್ ನ ಮೈನಸ್ ಮಾಡಬೇಕು ಎಷ್ಟು ಬರುತ್ತೆ ಟೋಟಲ್ ಚೆಕ್ ಮಾಡೋಣ 5, 10, 15, 1, 5, 10, 18, 20, 22, 6, 2, 8 80,500 ರೂಪಾಯಿನ ಮೈನಸ್ ಮಾಡೋಣ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಗೊತ್ತಾ 3,51,350 ಬರ್ತಾ ಇದೆ ಇದರಲ್ಲಿ 18,000 ನ ಮೈನಸ್ ಮಾಡಬೇಕು ಯಾವ್ದಿದೆ 18,000 ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 3,33,350 ಬರ್ತಾ ಇದೆ ಅಡ್ಮಿಸಿಬಲ್ ಇನ್ಕಮ್ಸ್ ನಾಟ್ ಕ್ರೆಡಿಟೆಡ್ ಯಾವ ಪಾಯಿಂಟ್ ಇಲ್ಲ ಇದು ಅದಕ್ಕೋಸ್ಕರ ನಿಲ್ ಅಂತ ಹಾಕ್ಬಿಟ್ಟು 3,33,350 ನ ಏನಂತ ಕರಿಬಹುದು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿಬಹುದು ಸರ್ ಹಾಗಾದ್ರೆ ಈ ಪಾಯಿಂಟ್ ಅಲ್ಲಿ ಏನ್ ಗೊತ್ತಾಯ್ತು ಅಂದ್ರೆ ನೋಡಿ ಆಸ್ ಪರ್ ದ ಬುಕ್ಸ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಅವರು ಈ ಅಮೌಂಟ್ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗಿತ್ತು ನಾವು ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ನಾವೆಲ್ಲ ಸೇರಿ ಏನ್ ಮಾಡಿದೀವಿ ಇಲ್ಲ ಇಲ್ಲ ನೀನ್ ಕ್ಯಾಲ್ಕುಲೇಟ್ ಮಾಡಿರೋ ನೆಟ್ ಪ್ರಾಫಿಟ್ ರಾಂಗು ಆಕ್ಚುಯಲ್ ನೆಟ್ ಪ್ರಾಫಿಟ್ ಅದಲ್ಲ ಇಲ್ಲಿ ಬಂದಿರೋ ಪ್ರಾಫಿಟೇ ನಿನಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಗುತ್ತೆ ಸೊ ದೇರ್ ಫೋರ್ 3,33,350 ಮೇಲೆ ಟ್ಯಾಕ್ಸ್ ಕಟ್ಟು ಅಂತ ಹೇಳಿ ನಾವು ಈ ಬಿಸ್ನೆಸ್ ಮ್ಯಾನ್ಗೆ ಏನ್ ಮಾಡ್ತಾ ಇದೀವಿ ಅಡ್ವೈಸ್ ಮಾಡ್ತಾ ಇದೀವಿ ಓಕೆನಾ ಸೊ ಇದು 2014 ಅಲ್ಲಿ 14 ಮಾರ್ಕ್ಸ್ ಗೆ ಬಂದಿರತಕ್ಕಂತ ಕ್ವಶನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇದರಲ್ಲಿ ಖಂಡಿತ ಪ್ರತಿ ಸಾರಿ ಪ್ರೊಪ್ರೈಟರ್ ಸ್ಯಾಲರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇನ್ಕಮ್ ಟ್ಯಾಕ್ಸ್ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಡೊನೇಷನ್ಸ್ ಓಕೆನಾ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ ಪ್ರಾಫಿಟ್ ಆನ್ ಸೇಲ್ ಆಫ್ ಮೆಷಿನರಿ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಇಂಟ್ರೆಸ್ಟ್ ಓಕೆನಾ ಬ್ಯಾಡ್ ಡೆಟ್ಸ್ ರಿಕವರ್ಡ್ ಡಿಸಲೌಡ್ ನಾಟ್ ಅಲೌಡ್ ಇಷ್ಟು ಪಾಯಿಂಟ್ಸ್ ನ ಕಣ್ಣು ಮುಚ್ಚಿಕೊಂಡು ಏನ್ ಮಾಡ್ಬೇಕು ಹೇಳಿ ಕಣ್ಣು ಮುಚ್ಚಿಕೊಂಡು ನಾನ್ ಬಿಸ್ನೆಸ್ ಇನ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್
ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಅಂತ ಆಗುತ್ತೆ. ಈ ಪ್ರಾಬ್ಲಮ್ ಅಲ್ಲ, ಯಾವುದೇ ಪ್ರಾಬ್ಲಮ್ ಅಲ್ಲಿ ಕೊಟ್ಟರು, ಯಾವುದೇ ಪ್ರಾಬ್ಲಮ್ ಅಲ್ಲಿ ಕೊಟ್ಟರು ಇಷ್ಟು ಪಾಯಿಂಟ್ ಬ್ರೋ ಟಿಕ್ ಮಾಡಿದ್ದೀನಲ್ವಾ, ಈ ಟಿಕ್ ಮಾಡಿರೋ ಪಾಯಿಂಟ್ ಅನ್ನ ನೋಟ್ ಮಾಡಿಕೊಳ್ಳಿ ಪಕ್ಕ. ಪ್ರತಿ ಸಮ್ಮಲ್ಲೂ ಈ ಪಾಯಿಂಟ್ ಗಳು ಗ್ಯಾರಂಟಿ ಇರ್ತದೆ, ಇದ್ದಾಗ ಇನ್ಅಡ್ಮಿಸಿಬಲ್ ಅಂತ ಕಣ್ಣು ಮುಚ್ಕೊಡಿ. ಇನ್ಅಡ್ಮಿಸಿಬಲ್ ಅಂದ್ರೆ ಏನು? ಬಿಸ್ನೆಸ್ ಗೆ ಸಂಬಂಧ ಪಟ್ಟಿಲ್ದೆ ಇರ್ತಕ್ಕಂಥದ್ದು, ಬಿಸ್ನೆಸ್ ಗೆ ಸಂಬಂಧ ಪಡದೇ ಇರೋ. ಓಕೆನಾ? ಥ್ಯಾಂಕ್ ಯು ಸೋ ಮಚ್, ಕಲೀರಿ.